ರೂಪೇಶ್ ಏನು ನಿನ್ನೆ ರಾತ್ರಿಯಿಂದ ನಾವು ನೋಡ್ತಾ ಇದ್ದೀವಿ ಕೆಜಿ ಹಳ್ಳಿ ಮತ್ತು ಡಿಜಿ ಹಳ್ಳಿಯಲ್ಲಿ ಯಾವ ರೀತಿಯಾಗಿ ಆಗಿತ್ತು ಅಂತ, ಇವತ್ತಿನ ಪರಿಸ್ಥಿತಿ ಹೇಗಿದೆ, ಈಗ ಈ ಕ್ಷಣದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಲ್ಲಿ? हरीश पुत्र निन्ने याव रीतियागित्तु मत्ते इवत्तु याव रीतियागिदे अन्नोदन्न तोरिस्ता होग्तीವಿ. ಯಾಕಂದ್ರೆ ಕೆಜಿ ಹಳ್ಳಿ ಮತ್ತು ಡಿಜಿ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಒಂದು ಉದ್ರಿಕ್ತ ವಾತಾವರಣ ಸೃಷ್ಟಿಯಾಗಿತ್ತು. ಇವತ್ತು ಪೊಲೀಸ್ ಇರಬಹುದು ಮತ್ತು ಸಾಕಷ್ಟು ಬಂದೋಬಸ್ತ ನಡುವೆ ಇದೀಗ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ. ನಾವು ಇವತ್ತು ಡಿಜಿ ಹಳ್ಳಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಇದೀವಿ. ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಕೆಲವೊಂದಿಷ್ಟು ಪೊಲೀಸ್ ಪಡೆಗಳನ್ನು ಬಳಸಿಕೊಂಡು ಮತ್ತು ಸಶಸ್ತ್ರ ಪೊಲೀಸ್ ಪಡೆ, ರಿಸರ್ವ್ ಪೊಲೀಸ್ ಪಡೆ ಕೂಡ ಇಲ್ಲಿದ್ದಾರೆ. ಮತ್ತು ಟ್ರಾಫಿಕ್ ಪೊಲೀಸರನ್ನು ಕೂಡ ಬಳಸಿಕೊಂಡು ಇದೀಗ ಬಂದೋಬಸ್ತನ್ನು ಕೊಡಲಾಗುತ್ತೆ. ಯಾಕಂದ್ರೆ ನಿನ್ನೆ ಅತಿ ಹೆಚ್ಚು प्रदेश केजी हल्ली डीजी हल्ली आगे डीजी हल्ली व्याप्तियल्लि अति हेच्चु हानि कूड आगिरुत्ते. सीआरपीएफ व्यान इरबहुदु मत्ते बेरे बेरे रस्ते बदि निंतिरतक्कंत सार्वजनिक वाहनगळिगू कूड बेंकि हच्चि उद्रिक्तर गुंपु किडिगेडिगळु साकष्टु आस्तिपास्तियन्न हानियन्न माडिदरु. इदक्के संबंधपट्ट हागे पोलीसरु ಈಗ ಈ ಒಂದಿಷ್ಟು ಎಲ್ಲದನ್ನು ನಿಯಂತ್ರಿಸಿ ಮಾಡುವ ನಿಟ್ಟಿನಲ್ಲಿ ಈಗ ಪೊಲೀಸರು ಮಹತ್ವದ ಕ್ರಮವನ್ನು ತೆಗೆದುಕೊಂಡು ಡಿಸಿಪಿ ಈಗ ಡೀಜಿ ಹಳ್ಳಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಮಕ್ಕಮ್ಮನ್ನು ಹೂಡಿದ್ದಾರೆ. ಅದೇ ಅಲ್ಲದೆ ಈಗ ಒಂದಿಷ್ಟು ಕೆಲವೊಂದಿಷ್ಟು ಪೊಲೀಸ್ ಪಡೆಗಳನ್ನು 1000ಕ್ಕೂ ಅಧಿಕ ಪೊಲೀಸ್ ಪಡೆಯನ್ನು ಇದೀಗ ಡಿಜಿ ಹಳ್ಳಿ ವ್ಯಾಪ್ತಿಯಲ್ಲಿ ಒಂದು ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಿದ್ದಾರೆ. ಈಗಾಗಲೇ ಕೆಜಿ ಹಳ್ಳಿ ಮತ್ತು ಡಿಜಿ ಹಳ್ಳಿ ಎರಡು ಪೊಲೀಸ್ ಠಾಣೆ ವ್ಯಾಪ್ತಿ ಏನಿತ್ತು, ಈ ಒಂದು ಎರಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೀಗ ಕರ್ಫ್ಯೂ ಅನ್ನು ಹಾಕಲಾಗಿದೆ. ಯಾಕಂದರೆ ಕರ್ಫ್ಯೂ ಅಂದ ತಕ್ಷಣವಾಗಿ ಇಬ್ಬರಿಗಿಂತ ಹೆಚ್ಚು ಜನ ಓಡಾಡಲಿಕ್ಕೆ ಇಲ್ಲ ಅನ್ನುವಂಥ ಸೂಚನೆಗಳನ್ನು ಕೊಟ್ಟುವುದರ ಮೂಲಕವಾಗಿ ಅವರು ಅಂದರೆ ಪೊಲೀಸ್ನವರು ಈ ಒಂದಿಷ್ಟು ಸಂದೇಶವನ್ನು ರವಾನೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬರಬಾರ್ದು, ಹೊರಗಡೆ ಬಂದರೆ ಶಾಂತಿಯುತ ಪ್ರತಿಭಟನೆ ಕೂಡ ನಡೆಸಲಿಕ್ಕೆ ಅವಕಾಶ ಇರೋದಿಲ್ಲ, ಯಾಕಂದರೆ ಇದು ತುರ್ತು ಕ್ರಮ ಮತ್ತು ಅಗತ್ಯ ಕ್ರಮ ಅಂತ ನಿನ್ನೆ 144 ಸೆಕ್ಷನ್ ಇಂಪೋಸ್ ಅನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ನಿನ್ನೆ ಯಾವ ರೀತಿಯಾಗಿ ಬಂದರೆ ಇಲ್ಲಿ ಸಾವಿರಾರು ಜನ ಡಿಜಿ ಹಳ್ಳಿ ಪೊಲೀಸ್ ಠಾಣೆ ಏನಿತ್ತು, ಡಿಜಿ ಹಳ್ಳಿ ಪೊಲೀಸ್ ಠಾಣೆಯಿಂದ ಮುಂಭಾಗದಲ್ಲೇ ಸಾಕಷ್ಟು ಜನ ಬಂದು ಇವತ್ತು ದಾಂಧಲೆಯನ್ನು ನಡೆಸಿದ್ರು. ಇವತ್ತು ಯಾರೂ ಕೂಡ ಇಲ್ಲಿ ಕಾಣುತ್ತಿಲ್ಲ, ಯಾಕಂದರೆ ಪೊಲೀಸ್ ಸಿಬ್ಬಂದಿಗಳಿರ್ಬೋದು ಮತ್ತು ಅಗತ್ಯ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥವರು ಮತ್ತಿಷ್ಟು ಪೊಲೀಸ್ನವ್ರು ಬಿಟ್ಟರೆ ಮತ್ತು ಅತ್ಯಗತ್ಯವಾಗಿ ಬೇಕಂತ ಕೆಲವೊಂದಿಷ್ಟು ಜನ ಬಿಟ್ಟರೆ ಮತ್ತು ಯಾರೂ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಪೊಲೀಸ್ನವರು ಕೂಡ ಸಾಕಷ್ಟು ಭದ್ರತೆಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಯಾಕಂದ್ರೆ ನಾವಿವತ್ತು ಡಿಜಿ ಹಳ್ಳಿ ಪೊಲೀಸ್ ಠಾಣೆ ಏನಿತ್ತು, ಡಿಜಿ ಹಳ್ಳಿ ಪೊಲೀಸ್ ಠಾಣೆಯಿಂದ ಯಾವ ರೀತಿಯಾಗಿ ಸ್ಥಿತಿಗತಿ ಇದೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೇನ್ ಮಾಡ್ತಾ ನಾವೀಗ ಕೆಜಿ ಹಳ್ಳಿ ಪೊಲೀಸ್ ಠಾಣೆ ಹತ್ತ ಹೋಗ್ತೀವಿ. ಯಾಕಂದ್ರೆ ಇದು ಕೂಡ ನಿನ್ನೆ ಸಾಕಷ್ಟು ಮಾಬ್ಗಳು ಸೃಷ್ಟಿಯಾಗಿತ್ತು. ಆ ಮಾಬ್ಗಳು ಇಲ್ಲಿ ಅಂದರೆ ದಾಂಧಲೆ ನಡೆಸಲಿಕ್ಕೆ ಇಲ್ಲಿಂದ ಪೊಲೀಸ್ ಠಾಣೆಗೆ ಒಂದು 100 ಮೀಟರ್ ಅಥವಾ 50 ಮೀಟರ್ಗಳಾಗುತ್ತೆ. ಹೀಗಾಗಿ ಇದು ಕೆಲವೊಂದಿಷ್ಟು ಬ್ಯಾನರ್ ಇರ್ಬೋದು ಮತ್ತು ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳ ಬ್ಯಾನರ್ಗಳನ್ನು ಹರಿದು ಆ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಇದೀಗ ನಾವು ಈ ದಾರಿ ಅಂದರೆ ಈಗ ಕೆಜಿ ಹಳ್ಳಿ ಪೊಲೀಸ್ ಠಾಣೆಯಿಂದ ಡಿಜಿ ಹಳ್ಳಿ ಅಂದರೆ ಡಿಜಿ ಹಳ್ಳಿ ಪೊಲೀಸ್ ಠಾಣೆಯಿಂದ ಕೆಜಿ ಹಳ್ಳಿ ಪೊಲೀಸ್ ಠಾಣೆಗೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ನಾವಿದ್ದೇವೆ. ಹೀಗಾಗಿ ಈ ಮಾರ್ಗದ ಉದ್ದಕ್ಕೂ ಕೂಡ ನಿನ್ನೆ ಸಾಕಷ್ಟು ವಾಹನಗಳು ಮತ್ತು ಇಲ್ಲಿ ವಾಹನಗಳಿದ್ದಿತ್ತು. ಆದರೆ ಇವತ್ತು ಯಾವ ವಾಹನಗಳು ಕೂಡ ಕಾಣಿಸ್ತಾ ಇಲ್ಲ, ಯಾಕಂದರೆ ಇಲ್ಲಿ ಸಾಕಷ್ಟು ಮಾಬ್ ಇರುವಂಥ ಕಾರಣಗಳಿಗಾಗಿ ಈ ರೀತಿಯಾಗಿ 144 ಸೆಕ್ಷನ್ ಅನ್ನು ಹಾಕಲಾಯಿತು. 144 ಸೆಕ್ಷನ್ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಬ್ ಇಲ್ಲಿ ಸೃಷ್ಟಿಯಾಗಿಲ್ಲ ಅಂತ ಹೇಳ್ಬೋದು. ಈಗ ನಾವು ಇಲ್ಲಿಂದ ರೌಂಡ್ಸ್ ಆರಂಭ ಮಾಡ್ತೇವೆ, ಯಾಕಂದರೆ ಇಲ್ಲಿಂದ ಕೆಜಿ ಹಳ್ಳಿ ಪೊಲೀಸ್ ಠಾಣೆ ಏನಿತ್ತು, ಪೊಲೀಸ್ ಠಾಣೆಗೆ ಇದು ಸ್ವಲ್ಪ ಒಂದು 4-5 ಕಿಲೋಮೀಟರ್ ದೂರ ಆಗುತ್ತೆ. ಇಲ್ಲಿಂದ ನಾವು ಪ್ರಯಾಣ ಆರಂಭ ಮಾಡ್ತೇವೆ. ಯಾವ ರೀತಿಯಾಗಿ ಬೆಂಗಳೂರಿನ ಸ್ಥಿತಿಗತಿ ಅಥವಾ ಡಿಜಿ ಹಳ್ಳಿ ಮತ್ತು ಕೆಜಿ ಹಳ್ಳಿ ಬಂದಿಷ್ಟು ಪೊಲೀಸ್ ಠಾಣಾ ವ್ಯಾಪ್ತಿ ಏನಿತ್ತು, 144 ಸೆಕ್ಷನ್ ಅನ್ನು ಹಾಕಲಾಯಿತು. ನಿನ್ನೆ ಸಾಕಷ್ಟು ಪ್ರಕ್ಷುಬ್ಧ ವಾತಾವರಣ ಇದೇ ಪ್ರದೇಶದಲ್ಲಿ ನಿರ್ಮಾಣಗೊಂಡಿತ್ತು. ಇವತ್ತು ಯಾವ ರೀತಿಯಾಗಿದೆ ಅನ್ನೋದನ್ನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇವೆ. ನಿನ್ನೆ ಅಂದರೆ ಇಲ್ಲಿ ಸಾಕಷ್ಟು ಜನ ಇದೇ ರಸ್ತೆಯಲ್ಲಿ, ಯಾಕಂದರೆ ಬೇರೆ ಬೇರೆ ಕಡೆಯಿಂದ ಜನರು ಬಂದಿದ್ದಾರೆ ಅನ್ನೋಂಥ ಮಾಹಿತಿ. ಹೀಗಾಗಿ ಜನ ಇದೇ ಮಾರ್ಗ ಮೂಲಕವಾಗಿ ಬಂದು ದಾಂಧಲೆ ನಡೆಸಿದ್ದಾರೆ. ಯಾಕಂದರೆ ರಸ್ತೆ ಮಧ್ಯೆ ಇರತಕ್ಕಂಥ ಇಕ್ಕಲುಗಳಲ್ಲಿ ಕೆಲವೊಂದಿಷ್ಟು ವಾಹನಗಳಿರುತ್ತೆ, ಆ ವಾಹನಗಳ ಮೇಲೂ ಕೂಡ ದಾಳಿಯನ್ನು ಮಾಡಿಕೊಂಡು ಒಂದಿಷ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಒಂದೇ ಒಂದು ಪೋಸ್ಟ್ ಇದಕ್ಕೆ ಕಾರಣ ಆಗುತ್ತೆ. ಆದರೆ ಈ ರೀತಿಯಾಗಿರ್ತಕ್ಕಂಥದ್ದು ಕಿಡಿಗೇಡಿತನ ಯಾರಿಗೂ ಕೂಡ ಒಳ್ಳೆಯದಲ್ಲ. ಈ ರೀತಿಯಾಗಿ ಪೊಲೀಸ್ನವರು ಸಂದೇಶವನ್ನು ಇವತ್ತು 144 ಸೆಕ್ಷನ್ ಜಾರಿಯಾಗಿದೆ. ಹೀಗಾಗಿ ಯಾರೂ ಕೂಡ ಶಾಂತಿಯನ್ನು ಕದರುವಂಥ ಪ್ರಯತ್ನವನ್ನು ಮಾಡಬಾರ್ದು. ನಾವು ಏನು ಆಕ್ಷೇಪಾರ್ಹ ಬರಹವನ್ನು ಬರೆದಕ್ಕಂಥ ನವೀನ್ ಏನಿರ್ತಾನೆ ಅವನನ್ನು ಈಗ ಬಂಧನವನ್ನು ಮಾಡಿದ್ದೇವೆ ಅನ್ನೋ ಮಾತನ್ನು ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಈಗ ಮಟ್ಟಿಗೆ ನಾವು ಸ್ಥಿತಿಗತಿಗಳನ್ನು ನೋಡೋದಾದರೆ ಇದು ಡಿಜಿ ಹಳ್ಳಿ ಪೊಲೀಸ್ ಠಾಣೆಯಿಂದ ಕೆಜಿ ಹಳ್ಳಿ ಪೊಲೀಸ್ ಠಾಣೆಗೆ ಹೋಗ್ತಕ್ಕಂಥ ಮಾರ್ಗಗಳೇನಿತ್ತು, ಈ ಮಾರ್ಗದಕ್ಕೂ ಕೂಡ ಪೊಲೀಸ್ ಸಾಕಷ್ಟು ಭದ್ರತೆಯನ್ನು ಮುಂಭಾಗದಲ್ಲಿಂದ ಸರ್ಕಲ್ ಭದ್ರತೆಯಲ್ಲಿ ಹಾಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾದ ಕಾರಣಗಳನ್ನು ಹೇಳ್ಕೋಬೇಕು, ಯಾಕಂದರೆ ಡಿಜಿ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಷ್ಟೆಲ್ಲ ಮಾಪ್ ಸೃಷ್ಟಿಯಾದರೂ ಕೂಡ ಪೊಲೀಸ್ನವರು ಬೇಗ ಬಂದಿಲ್ಲ. ಅಂದರೆ अल्लिरतक्कंत पोलीसरु मात्र कर्तव्यवन्न निर्वहिस्ता इद्दरु मत्ते उळिದಂತೆ ಸಿಆರ್‌ಪಿಎಫ್ पोलीसरु ಬಂದಿಲ್ಲ ಅಂತದನ್ನ ಯಾಕಂದ್ರೆ ಇಲ್ಲಿ ರಸ್ತೆಗಳನ್ನು ಗಮನಿಸಿಕೊಳ್ಳಬೇಕು ಅತ್ಯಂತ ಕಿರಿದಾದ ರಸ್ತೆಗಳು ನಿನ್ನೆ ಅಂದ್ರೆ ಎಲ್ಲರೂ ಕೂಡ ಆಫೀಸ್ ಕೆಲಸಕ್ಕೆ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗಿರ್ತಾರೆ ಒಂದು ಬೈಕ್ ತಂದು ಇಲ್ಲಿ ಮಧ್ಯ ರಸ್ತೆಯಲ್ಲಿ ನಿಲ್ಲಿಸಿದ್ರು ಕೂಡ ಹೋಗಲಿಕ್ಕೆ ಕಷ್ಟ ಆಗತಕ್ಕಂತ ಸಿಚುಯೇಷನ್ ಮತ್ತೆ ಸಂದರ್ಭ ಇಲ್ಲಿ ಇರತಕ್ಕಂತದ್ದು ಹೀಗಾಗಿ ಪೊಲೀಸ್ನವರಿಗೆ ಅತ್ಯಂತ ವೇಗವಾಗಿ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಮೊದಲನೇದಾಗಿ ಹೇಳಬೇಕಂದ್ರೆ ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ ಯಾಕೆ ಪ್ರಮುಖವಾಗುತ್ತೆ ಅಂದ್ರೆ ಆ ಘಟನೆ ಆರಂಭವಾಗೋದಿಲ್ಲ ಯಾಕಂದ್ರೆ ಡಿಜೆಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ಲಿಕ್ಕೆ ಎಸ್ಡಿಪಿಐ ಕಾರ್ಯಕರ್ತರು ಏನು ಬರ್ತಾರೆ ಆ ಸಂದರ್ಭದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಬಂದಂತ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಎಸ್ಡಿಪಿಐ ಕಾರ್ಯಕರ್ತರು ದೂರನ್ನ ಇಡಲಿಕ್ಕೆ ಬಂದಾಗ ಅಲ್ಲಿ ದೂರನ್ನ ತೆಗೆದುಕೊಳ್ಳುತ್ತಾರೆ ಅದಾದ ನಂತರ ದೂರನ್ನ ತೆಗೆದುಕೊಂಡು ಆರೋಪಿಗಳನ್ನು ಬಂಧನ ಮಾಡಲಿಕ್ಕೆ ಇಲ್ಲ ಅಂತ ಬಂಧನ ಮಾಡಿಲ್ಲ ಅಂತ ಅಲ್ಲಿಂದಲೇ ಆರಂಭವಾಗುತ್ತೆ ಮೊದಲನೇದಾಗಿ ದಂಗೆ ಅದಾದ ನಂತರ ಆ ದಂಗೆ ಕೆಜಿಹಳ್ಳಿ ಪೊಲೀಸ್ ಠಾಣೆಗೂ ಕೂಡ ವ್ಯಾಪಿಸುತ್ತೆ ಅದಾದಕ್ಕಿಂತ ಮೊದಲೇ ನವೀನ್ ಮಾನೆ ಅಂದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಪುಲಿಕೇಶಿ ನಗರದ ಶಾಸಕರೇನಿರ್ತಾರೆ ಆ ಒಂದಿಷ್ಟು ಶಾಸಕರು ಅವರ ಅಕ್ಕನ ಮಗ ನವೀನ್ ಏನು ಆ ಒಂದಿಷ್ಟು ಪೋಸ್ಟ್ ಅನ್ನು ಸಂಜೆ 6 ಗಂಟೆಷ್ಟೊತ್ತಿಗೆ ಅಥವಾ ಒಂದು 4 ಗಂಟೆ ಸಂಜೆ ಹೊತ್ತಿಗೆ ಏನು ಪೋಸ್ಟ್ ಅನ್ನು ಹಾಕಿರ್ತಾನೆ ಆ ಪೋಸ್ಟ್ ನ ಆಧಾರ ಮೇಲ್ಕೊಂಡು ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಬಂದಾಗ ಆತನ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡ್ತಾರೆ ಹೀಗಾಗಿ ಡಿಜೆಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಕೊಂಡು ಬಂದ ಒಂದು ಗುಂಪು ಇಲ್ಲಿ ಬಂದ್ರೆ ಮತ್ತೊಂದು ಗುಂಪು ಇಲ್ಲೇ ಕಾವಲ್ ಬೈಸಂದ್ರ ಇದ್ರೆ ನಿಮಗೆ ದೃಶ್ಯವನ್ನು ನೋಡ್ತಾ ಇದ್ರೆ ಇಲ್ಲೇ ರೈಟ್ಗೆ ಹೋಗಬೇಕಾಗುತ್ತೆ ಕಾವಲ್ ಬೈಸಂದ್ರಕ್ಕೆ ಹೋಗ್ತಾರೆ ಕಾವಲ್ ಬೈಸಂದ್ರಕ್ಕೆ ಹೋಗಿ ಅಲ್ಲಿ ಅವನ ಮನೆಯನ್ನ ಸಂಪೂರ್ಣ ಧ್ವಂಸ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅದಾದ ನಂತರ MLA ಅಕ್ಕನ ಮಗ ಆಗಿರ್ತಾನೆ ಹೀಗಾಗಿ MLA ಕುಮ್ಮಕ್ಕೂ ಕೂಡ ಇದಕ್ಕೆ ಇರಬಹುದು ಅಂತ ದೃಷ್ಟಿಯಲ್ಲಿ ಆ ದುಷ್ಕರ್ಮಿಗಳು MLA ಮನೆ ಮೇಲೆ ಕೂಡ ದಾಳಿಯನ್ನು ಮಾಡ್ತಾರೆ ಈಗ ದೃಶ್ಯಾವಳಿಗಳು ನೋಡ್ತಾ ಇದ್ರಿ ಪೊಲೀಸ್ನವರು ಯಾವುದೇ ಒಂದಿಷ್ಟು ವ್ಯಕ್ತಿಗಳನ್ನು ಕೂಡ ಇಲ್ಲಿ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಯಾಕಂದ್ರೆ 144 ಸೆಕ್ಷನ್ ಇದೆ ಇದಂತೂ ಅತ್ಯಂತ ಒಂದಿಷ್ಟು ಸೆನ್ಸಿಟಿವ್ ಪ್ಲೇಸ್ ಗಳಾಗಿರುತ್ತೆ ಹೀಗಾಗಿ ಯಾವ ಕ್ಷಣದಲ್ಲಿ ಬೇಕಾದರೂ ಏನಾದರೂ ಟ್ರಿಗರ್ ಗಳಾಗಬಹುದು ಹೀಗಾಗಿ ಎಲ್ಲರನ್ನೂ ಕೂಡ ಚೆಕ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಆಂಬ್ಯುಲೆನ್ಸ್ ಗಳ ಓಡಾಟವನ್ನು ಕೂಡ ನೋಡಬಹುದು ಯಾಕಂದ್ರೆ ಆಂಬ್ಯುಲೆನ್ಸ್ ಗಳು ಕೂಡ ಭದ್ರತೆಯನ್ನು ಕೊಡಬೇಕಾಗುತ್ತೆ ಯಾವ ರೀತಿ ಕಿಡಿಗೇಡಿಗಳು ಒಂದಿಷ್ಟು ಹಾನಿಯನ್ನು ಮಾಡಬಹುದು ಹೀಗಾಗಿ ಅದಕ್ಕೆ ಭದ್ರತೆಯನ್ನು ಕೊಡಲಿಕ್ಕೆ ಪೊಲೀಸ್ನವರು ಕೂಡ ಮೊದಲನೇದಾಗಿ ನಾವು ರೂಪೇಶ್ ಡಿಜೆ ಹಳ್ಳಿ ಮತ್ತೆ ಕೆಜೆ ಹಳ್ಳಿಯ ಅಲ್ಲಿಯ ರೌಂಡ್ ಅಪ್ ಮಾಡ್ತಾ ಇದ್ರಿ ಏನಾಗ್ತಾ ಇದೆ ಅಂತ ನೀವು ತೋರಿಸ್ತಾ ಇದ್ರಿ ಅಲ್ಲಿಯ ಇನ್ನಷ್ಟು ವಿಚಾರಗಳನ್ನ ಕೂಡ ನಾನು ನಿಮ್ಮಿಂದ ಪಡ್ಕೊಳ್ತೀನಿ ಒಂದು ಚಿಕ್ಕ ಬ್ರೇಕ್ ಹೋಗುವಂತ ಸಮಯ ರೂಪೇಶ್ ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಡಿಜೆ ಹಳ್ಳಿ ಮತ್ತೆ ಕೆಜೆ ಹಳ್ಳಿಯಲ್ಲಿ ನಿನ್ನೆಯಿಂದ ರಾತ್ರಿ ಆದಂತಹ ಗಲಭೆ ಮತ್ತು ಬೆಳಿಗ್ಗೆಯಿಂದ ಪರಿಸ್ಥಿತಿ ಹೇಗಿದೆ ಈಗ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ ಆದ್ಮೇಲೆ